पट्टाभिषेक विशेष कार्यक्रम के मत स्वागत ओडेयर साम्राज्य के नूतन दोरेयागि यदुवीर कृष्णदत्त चामराज ओडेयर आगमन पट्टाभिषेक बळिक संजे दरबार हाल्नल्लि आरतक्षता कार्यक्रम नडेयितु बन्नि खासगि दरबार हाल्नल्लि नडेद आरतक्षता कार्यक्रम हेगित्तु अंत नोडिकोंडु बरोण ವರ್ಷಗಳ ಇತಿಹಾಸ ಹೊಂದಿರೋ ಮೈಸೂರು ರಾಜಮನೆತನದ ಅರಮನೆಯಲ್ಲಿ ಗತ ವೈಭವ ಮರುಕಳಿಸಿದೆ. ಯದುವಂಶದ 27ನೇ ರಾಜನಾಗಿ ಯದುವೀರ್ಗೆ ಪಟ್ಟಾಭಿಷೇಕ ನೆರವೇರಿಸಲಾಯಿತು. ಅರಮನೆಯ ದರ್ಬಾರ್ ಹಾಲ್ನಲ್ಲಿ ಆರತಕ್ಷತೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿದ್ದ ಅರಮನೆಯನ್ನ ನೋಡಲು ಎರಡು ಕಣ್ಣು ಸಾಲದಾಗಿತ್ತು. ಹಾಲ್ಗೆ ಕಾರ್ನಲ್ಲೇ ನೂತನ ದೊರೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆಗಮಿಸಿದ್ರು. ರತ್ನ ಖಚಿತ ಸಿಂಹಾಸನದ ಮೇಲೆ ಕುಳಿತ ನೂತನ ರಾಜ ಯದುವೀರ್ ವಿಧಿವಿಧಾನಗಳನ್ನ ಪೂರೈಸಿದ್ರು. ಇನ್ನು ಆರತಕ್ಷತಾ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಿದ ಹಿನ್ನೆಲೆಯಲ್ಲಿ ಸಾವಿರಾರು ಜನ ಆಗಮಿಸಿ ನೂತನ ದೊರೆಯನ್ನ ಕಣ್ತುಂಬಿಕೊಂಡ್ರು. ಅರಮನೆಯ ವಾದ್ಯವೃಂದದಿಂದ ಕರ್ನಾಟಕ ಸಂಗೀತ ಮತ್ತು ಪಾಶ್ಚಾತ್ಯ ಸಂಗೀತ ಕಾರ್ಯಕ್ರಮ ಕೂಡ ನಡೆಯಿತು. Thank you.
ಇದಕ್ಕೂ ಮುನ್ನ ಅಂದ್ರೆ ಮಧ್ಯಾಹ್ನ 2 ಗಂಟೆ 48 ನಿಮಿಷಕ್ಕೆ ಸರಿಯಾಗಿ ರಾಣಿ ಪ್ರಮೋದಾದೇವಿ ಹಾಗೂ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ರು. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಬಳಸುತ್ತಿದ್ದ KA05 MH 1953 ನಂಬರ್ನ ಸಿಲ್ವರ್ ಕಲರ್ನ BMW ನಲ್ಲಿ ಬೆಟ್ಟಕ್ಕೆ ತೆರಳಿ ಯದುವಂಶದ ಕುಲದೇವತೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ್ರು. ಇನ್ನು ಪೂಜೆ ಮುಗಿಸಿ ವಾಪಸಾದ ಬಳಿಕ ಯದುವೀರ್ ಒಡೆಯರ್ ಹಾಗೂ ರಾಣಿ ಪ್ರಮೋದಾದೇವಿ ಅರಮನೆಯಲ್ಲಿರುವ 16 ದೇವಾಲಯಗಳಿಗೆ ತೆರಳಿ ಪೂಜೆ ಸಲ್ಲಿಸಿದರು. ಮೊದಲಿಗೆ ಗಣಪತಿ ಮೂರ್ತಿಗೆ ಪೂಜೆ ಸಲ್ಲಿಸಿ ಬಳಿಕ ಕೋಟೆ ಆಂಜನೇಯ, ಕೋಟೆ ಗಣಪ, ತ್ರಿಪುರ ಸುಂದರಿ, ತ್ರಿನೇಶ್ವರ, ಕೆಲ್ಲೆ ವೆಂಕಟೇಶ್ವರ, ಲಕ್ಷ್ಮೀ ವೆಂಕಟೇಶ್ವರ, ಶ್ರೀಕೃಷ್ಣ, ವರಾಹ ಸೇರಿದಂತೆ ಎಲ್ಲಾ ದೇವಾಲಯಗಳಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದರು. ಒಟ್ಟಿನಲ್ಲಿ 4 ದಶಕಗಳ ಬಳಿಕ ಮೈಸೂರು ಅರಮನೆಯಲ್ಲಿ ಗತ ವೈಭವ ಮರುಕಳಿಸಿದ್ದು ರಾಜಕಳೆ ಸಂಭ್ರಮ ಮನೆ ಮಾಡಿದೆ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್, ಮೈಸೂರು.